ನಗರದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳು ಕೆಟ್ಟ ನಿಂತಿವೆ ಒಂದು ತಿಂಗಳಾದರೂ ಕೂಡ ದುರಸ್ತಿ ಭಾಗ್ಯ ಅದಕ್ಕೆ ಸಿಕ್ಕೇ ಇಲ್ಲ ಹೀಗಾಗಿ ಜನ ಏನು ಮಾಡ್ತಾ ಇದ್ದಾರೆ ಶುದ್ಧ ಕುಡಿಯುವ ನೀರಿಗೋಸ್ಕರ ತಮ್ಮ ಏರಿಯಾ ಬಿಟ್ಟು ಇನ್ನೊಂದು ಏರಿಯಾಗೆ ಅಲ್ದಾಡುವಂತಹ ಪರಿಸ್ಥಿತಿ ಬೆಂಗಳೂರಿನ ಕೆಲವು ಬಡಾವಣೆಗಳಲ್ಲಿ ನಿರ್ಮಾಣ ಆಗಿದೆ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಶುದ್ಧ ಕುಡಿಯುವ ನೀರಿಗಾಗಿ ಪರದಾಟ ನಗರದಲ್ಲಿ ಕೆಟ್ಟು ನಿಂತ ಶುದ್ಧ ಕುಡಿಯುವ ನೀರಿನ ಘಟಕಗಳು ನಗರದಲ್ಲಿ ಶುದ್ಧ ಕುಡಿಯುವ ನೀರಿಗಾಗಿ ಜನ ಪರದಾಡ್ತಾರ ಹೊತ್ತಲ್ಲಿ ಮತ್ತೊಂದು ಶಾಪ್ಗೆ ಒಳಗಾಗಿದ್ದಾರೆ ನಗರದಲ್ಲಿ ಪಾಲಿಕೆಯಿಂದ ಅಳವಡಿಸಿದ ಶುದ್ಧ ಕುಡಿಯುವ ನೀರಿನ ಘಟಕಗಳು ಕೆಟ್ಟು ನಿಂತಿದ್ದು ಒಂದ್ ಏರಿಯಾ ಬಿಟ್ಟು ಮತ್ತೊಂದು ಏರಿಯಾಗೆ ಹೋಗಿ ನೀರು ತುಂಬಿಸ್ಕೊಂಡು ಬರ್ತಾ ಇದ್ದಾರೆ ಏನು ಬಿಬಿಎಂಪಿ ಶುದ್ಧ ನೀರಿನ ಕುಡಿಯುವ ನೀರಿನ ಘಟಕಗಳು ಸುಮಾರು ಕಡೆ ಕೆಲಸ ಮಾಡ್ತಾ ಇಲ್ಲ ಕಾರಣ ಏನು ಅಂತ ಗೊತ್ತಾಗ್ತಾ ಕೋಟ್ಯಾಂತರ ವೆಚ್ಚ ಮಾಡಿ ಅದನ್ನ ಇದು ಮಾಡಿದ್ರು ಕೂಡ ನಿರ್ವಹಣೆ ಮಾಡಿದೆ ಅದನ್ನು ಅನ್ಯಾಯ ತುಂಬ ಸಮಸ್ಯೆ ಆಗ್ತದೆ ಒಂದು ಎರಡನೇದೇನು ಅಂದರೆ ಆರು ನೀರು ಏನು ಕುಡಿಯೋ ಶುದ್ಧ ಕುಡಿಯೋ ನೀರಿನ ಘಟಕಗಳವೆ ಅದರೊಳಗೆ ಟೆಸ್ಟ್ ಮಾಡಬೇಕು ಪ್ರತಿ ತಿಂಗಳು ಮೂರು ತಿಂಗಳಿಗೊಂದು ಸರಿ ಒಂದು ಟೆಸ್ಟ್ ಮಾಡಿ ಅದು ಕುಡಿಯೋ ನೀರಿಗೆ ಯೋಗ್ಯತೆ ಕುಡಿಯೋ ನೀರಲ್ಲಿಷ್ಟು ಶುದ್ಧವಾಗಿದೆಯಾ ಅದು ಕುಡಿಬೋದಾ ಅದರೊಳಗೆ ಏನು ತೊಂದರೆ ಇಲ್ಲವಾ ಅಂತೇಳಿ ಅದನ್ನು ಇದು ಮಾಡಬೇಕಾಯ್ತು ಇದುವರೆಗೂ ಎರಡು ವರ್ಷ ಮೂರು ವರ್ಷ ಆದರೂ ಕೂಡ ಯಾವುದೂ ಕಡಕ್ಕೆ ಅದು ಮಾಡಿಲ್ಲ ಈ ಘಟಕಗಳು ಸುಮಾರು ಕಡೆ ಕೆಟ್ಟು ನಿಂತಿರೋದು ಇದು ಬಿ ಬಿ ಎಂ ಪಿ ವೈಫಲ್ಯ ತಕ್ಷಣ ಇದನ್ನ ಸರ್ಮಾಡಿಸಬೇಕು ಅಂತ ಹೇಳಿ ರಾಜಾಜಿನಗರ ವಿಜಯನಗರ ಚಾಮರಾಜಪೇಟೆ ಸೇರಿದಂತೆ ಕೆಲ ಕ್ಷೇತ್ರದಲ್ಲಿ ಶಾಸಕರ ಅನುದಾನ ಹಾಗೂ ಪಾಲಿಕೆಯಿಂದ ಅಳವಡಿಸಿದ್ದ ನೀರಿನ ಘಟಕಗಳು ಕಾರ್ಯಾಚರಣೆ ಮಾಡ್ತಾ ಇಲ್ಲ ನೀರಿನ ಘಟಕಗಳನ್ನ ನಿರ್ವಹಣೆ ಮಾಡುವ ಏಜೆನ್ಸಿಗಳಿಗೆ ಪಾಲಿಕೆ ಸರಿಯಾದ ಹಣ ನೀಡದ ಕಾರಣ ಕೆಲ ನೀರಿನ ಘಟಕಗಳಿಗೆ ಬೀಗ ಹಾಕಲಾಗಿದೆ ಆರೇಳು ತಿಂಗಳಾದ್ರೂ ಕೆಟ್ಟು ನಿಂತ ಘಟಕಗಳನ್ನ ದುರಸ್ತಿ ಮಾಡುವ ಗೋಜಿಗೂ ಅಧಿಕಾರಿಗಳು ಹೋಗಿಲ್ಲ ಕೆಲವು ಕ್ಷೇತ್ರದಲ್ಲಿ ಮಾಜಿ ಕಾರ್ಪೊರೇಟರ್ಗಳ ಬೆಂಬಲಿಗರು ಆಪ್ತರಿಗೆ ಈ ಕುಡಿಯುವ ನೀರಿನ ಟೆಂಡರ್ ಕೊಟ್ಟಿದ್ದಾರೆ ವಾಟರ್ ಪ್ಯೂರಿಫೈಗೆ ಯಂತ್ರೋಪಕರಣಗಳ ಬದಲಾವಣೆಗೆ ಹಣ ಕೊಡದ ಹಿನ್ನೆಲೆ ಏಜೆನ್ಸಿಯವರು ಅನಿವಾರ್ಯವಾಗಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಬಂದ್ ಮಾಡಿದ್ದಾರೆ ಏನೇ ಆಗ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನಹರಿಸಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಪುನರ್ ಆರಂಭಿಸಬೇಕಿದೆ ಪ್ರಕಾಶ್ ಶ್ರೀರಾಮ್ ಪುರ್ ಪಬ್ಲಿಕ್ ಟಿವಿ ಬೆಂಗಳೂರು